ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಂಬುಲೆನ್ಸ್ ನಲ್ಲೇ ಎಚ್ ಡಿ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಆಗುವ ಸಾಧ್ಯತೆ ಇದೆ. ಭದ್ರತಾ ದೃಷ್ಟಿಯಿಂದ ಆಂಬುಲೆನ್ಸ್ ಅನ್ನ ಕರೆಸಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಪ್ರಾಥಮಿಕ ಮೆಡಿಕಲ್ ಟೆಸ್ಟ್ಗೆ ಬೇಕಾದ ಸೌಲಭ್ಯಗಳು ಆ ಆಂಬುಲೆನ್ಸ್ ನಲ್ಲಿದ್ದಾವೆ. ಇನ್ ಯಾಕೆ ಹಾಸ್ಪಿಟ್ಲ್ಗೆ ಹೋಗಬೇಕು? ಹಾಗಾಗಿ ಆಂಬುಲೆನ್ಸ್ ನಲ್ಲೇ ಮೆಡಿಕಲ್ ಟೆಸ್ಟ್ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಸಿಐಡಿ ಕಚೇರಿಯ ಆವರಣಕ್ಕೆ ಈಗಾಗಲೇ ಆಂಬುಲೆನ್ಸ್ ಆಗಮಿಸಿದೆ. ಪ್ರಾಥಮಿಕ ಮೆಡಿಕಲ್ ಟೆಸ್ಟ್ ಏನೆಲ್ಲ ಮಾಡಬೇಕು ಅದೆಲ್ಲ ಸೌಲಭ್ಯ ಅದರಲ್ಲೇ ಇದೆ. ಭರತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ, ಸಿಐಡಿ ಆಫೀಸ್ನ ಮುಂಭಾಗದಿಂದಲೇ ಜಾಯ್ನ್ ಆಗ್ತಾ ಇದಾರೆ. ಭರತ್, ಮೆಡಿಕಲ್ ಟೆಸ್ಟ್ಗೆ ಬೋರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಇತ್ತು, ಈಗ ನೋಡಿದ್ರೆ ಆಂಬುಲೆನ್ಸೇ ಬಂದಿದೆ. ಆಂಬುಲೆನ್ಸ್ನಲ್ಲೇ ಮೆಡಿಕಲ್ ಟೆಸ್ಟ್ ಆಗುತ್ತಾ? ಅದಾದ ನಂತರ ಏನೆಲ್ಲ ಆಗುತ್ತೆ? ವಸುದೇವ್, ಏನು ಶಾಸಕರಾಗಿರುವಂತಹ ಒಂದು ರೇವಣ್ಣನವರನ್ನ ಈಗಾಗಲೇ ಸಿಐಡಿನ ಎಸ್ಐಟಿ ತಂಡದ ಅಧಿಕಾರಿಗಳು ಬಂಧಿಸಿರುವಂಥದ್ದು, ಜೊತೆಗೆ ಈ ಒಂದು ಬಂಧನವಾದಂಥ ನಂತರ, ಅಂದರೆ ಒಂದು ಪ್ರಕರಣದ ಆರೋಪಿಯನ್ನು ಬಂಧನವಾದ ನಂತರ ಆ ಆರೋಪಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ. ಅದಾದ ನಂತರದಲ್ಲಿ 24 ಗಂಟೆಗಳ ಒಂದು ಸಮಯಾವಕಾಶವಿರುತ್ತೆ. ಆ ಒಂದು 24 ಗಂಟೆಯ ಒಳಗಾಗಿ ಒಂದು ನ್ಯಾಯಾಧೀಶರ ಮುಂದೆ ಅಥವಾ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾದಂಥ ಒಂದು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹಾಗಾಗಿ ಈಗಾಗಲೇ ಏನು ರೇವಣ್ಣನವರನ್ನ ಬಂಧಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಸಿಐಡಿ ಕಚೇರಿಯಲ್ಲಿರತಕ್ಕಂಥ ತಮ್ಮ ಕಚೇರಿಗೆ ಈಗಾಗಲೇ ಕರೆದುಕೊಂಡು ಬಂದಿರುವಂಥದ್ದು, ಅದರ ಜೊತೆಯಾಗಿ ರೇವಣ್ಣವರ ವೈದ್ಯಕೀಯ ಪರೀಕ್ಷೆಗೆ ಬೇಕಾದಂತಹ ಒಂದು ಕಡೆಯಲ್ಲಿ ಭದ್ರತೆ ದೃಷ್ಟಿ, ಮತ್ತೊಂದು ಕಡೆಯಲ್ಲಿ ಯಾವುದಾದ್ರು ರೀತಿಯ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಒಂದು ನಡೆಸುವಂತ ಒಂದು ಸಾಧ್ಯತೆ ಎದುರಾಗಬಹುದು. ಸೊ ಹೀಗಾಗಿ ಈ ಒಂದು ಆಂಬುಲೆನ್ಸ್ ಅನ್ನ ಇಲ್ಲಿಗೆ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸೊ ಸುಸಜ್ಜಿತವಾದಂತಹ ಆಂಬುಲೆನ್ಸ್ ನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿರುತ್ತೆ, ಹಾಗಾಗಿ ಇಲ್ಲೇ ರೇವಣ್ಣವರ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುವಂತ ಒಂದು ಸಾಧ್ಯತೆ ಕೂಡ ಇದೆ. ಇದಾದ ನಂತರದಲ್ಲಿ ಒಂದು ದಾಖಲೆಗಳನ್ನು ಸಿದ್ಧಪಡಿಸುತ್ತಾರೆ. ಅದಾದ ನಂತರದಲ್ಲಿ 24 ಗಂಟೆಯ ಒಳಗಾಗಿ ಏನು ಎನ್ಜಿವಿಯಲ್ಲಿ ಇರತಕ್ಕಂತಹ ನ್ಯಾಯಾಧೀಶರ ಮುಂದೆ ನಿವಾಸದಲ್ಲಿ ಒಂದು ಹಾಜರುಪಡಿಸುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಗಮನಿಸಬೇಕಾಗ್ತದೆ, ಏನು ಈಗಾಗಲೇ ಏನು ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಬಂಧಿತರಾಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ನಡೆಸುವಂತ ಒಂದು ಅವಶ್ಯಕತೆ ಇರುತ್ತೆ. ಅದಾದ ನಂತರ ಈಗಾಗಲೇ 2 ಪ್ರಕರಣಗಳನ್ನ ಎಸ್ಐಟಿ ತನ್ನ ಕೈಗೆ ತೆಗೆದುಕೊಂಡಿದೆ. ಒಂದು ಒಳನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣ, ಅದರ ಜೊತೆಯಾಗಿ ಈ ಒಂದು ಪ್ರಕರಣದಲ್ಲಿ ಕೆಆರ್ ನಗರದಲ್ಲಿ ಏನು ಸಂತ್ರಸ್ತೆಯನ್ನ ಅಪಹರಿಸಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ಒಂದು ತನಿಖೆಗೆ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ರೇವಣ್ಣ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹಾಗಾಗಿ ಈ ಒಂದು ರೇವಣ್ಣ ಪರ ವಕೀಲರು ಕೂಡ ಒಂದು ನ್ಯಾಯಾಂಗ ಬಂಧನಕ್ಕೆ ವಹಿಸುವಂತಹ ಒಂದು ಮನವಿಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನು, ಜೊತೆಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಈ ಒಂದು ನ್ಯಾಯಾಧೀಶರ ಮುಂದೆ ರೇವಣ್ಣನವರನ್ನ ಒಂದು ಹಾಜರುಪಡಿಸ್ತಾರೆ, ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಒಂದು ಕಾರಣಗಳನ್ನು ನೀಡಬೇಕಾಗ್ತದೆ. ಎಸ್ಐಟಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಇವರನ್ನ ಹೆಚ್ಚಿನ ದಿನ ಕಸ್ಟಡಿಗೆ ಪಡೆದುಕೊಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಸೂಕ್ತ ಕಾರಣವನ್ನ ನೀಡಬೇಕಾಗ್ತದೆ. ಅದಾದ ನಂತರದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದು ಈ ಒಂದು ಪ್ರಕರಣದ ಪ್ರಮುಖವಾಗಿ ಹಂತ ಹಂತವಾಗಿ ಹೆಚ್ಚಿನ ವಿಚಾರಣೆಯನ್ನು ಆರಂಭಿಸ್ತಾರೆ. ಮೊದಲದಾಗಿ ಈ ಒಂದು ಪ್ರಕರಣ ಒಳನರಸೀಪುರ ಪ್ರಕರಣ, ಅದರ ಜೊತೆಯಾಗಿ ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಪ್ರಕರಣದ ಪ್ರಮುಖ ಸಂತ್ರಸ್ತರು ಏನಿದ್ದಾರೆ, ಸೊ ಇವರ ಸಂಬಂಧಪಟ್ಟಂತೆ 164 ಹೇಳಿಕೆಯನ್ನು ಒಂದು ದಾಖಲು ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಅದರ ಆಧಾರದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿರ್ತಾರೆ. ಇಂದು ಅಥವಾ ಇಂದಿನಿಂದ ಒಂದು ದಿನಗಳ ಕಾಲ ಒಂದು ಅವಕಾಶವನ್ನು ನೀಡುತ್ತಾರೆ. ಏನು ಪ್ರಮುಖವಾಗಿ ಈ ಶಾಸಕ ರೇವಣ್ಣ ಬಂಧನವಾಗಿರುವಂತಹ ನಿಟ್ಟಿನಲ್ಲಿ ಸರಿಯಾದಂತಹ ಒಂದು ಉತ್ತರ ನೀಡದಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಂದೊಂದು ದಿನ ಗ್ಯಾಪ್ ಅನ್ನು ನೀಡಿ ನಂತರ ನಾಳೆಯಿಂದ ಈ ಒಂದು ಪ್ರಮುಖ ಪ್ರಕರಣದ ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ಒಂದು ತನಿಖೆಯನ್ನು ವಿಚಾರಣೆಯನ್ನು ನಡೆಸುವಂತಹ ಒಂದು ಸಾಧ್ಯತೆ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.